ವಿದ್ಯಾರ್ಥಿಗಳೇ ತರಗತಿ 4 ವಿಷಯ ಕನ್ನಡ ಪಾಠದ ಹೆಸರು ಅಜ್ಜಿಯ ತೋಟದಲ್ಲಿ ಒಂದು ದಿನ ಹಿಂದಿನ ತರಗತಿಯಲ್ಲಿ ನಾವು ಈ ಪಾಠದ ಸಾರಾಂಶವನ್ನು ನೋಡಿದೆವು ಈ ದಿನ ಈ ಪಾಠದಲ್ಲಿ ಬರುವ ಕೆಲವು ಭಾಷಾ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಕಠಿಣ ಪದಗಳು ಕಠಿಣ ಪದಗಳು ಮೊದಲನೆಯದು ಮಲೆನಾಡು ಮಾ ಲಾಗೇತ್ವಲೆ ನಾ ದೀರ್ಘಾನ ಡಾಕುಂಬೂಡು ಮಲೆನಾಡು 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 ಅಂದ್ರೆ ಪಶ್ಚಿಮ ಘಟ್ಟಗಳಿಂದ ಕೂಡಿರತಕ್ಕಂತಹ ಒಂದು ಪ್ರದೇಶ ಅದಕ್ಕೆ ನಾವು ಏನಂತ ಹೇಳ್ತೀವಿ ಮಲೆನಾಡು ಅಂತ ಹೇಳ್ತೀವಿ ಪೈರು ಪಾಯೇತ್ವ ಪೈವೆ ಐತ್ವ ಪೈ ರಾಕುಂಬೂರು ಪೈರು ಪೈರು ಅಂದ್ರೆ ತೆನೆ ಕೊಡುವಂತಹ ಬೆಳೆ ತೆನೆ ಕೊಡುವಂತಹ ಬೆಳೆಗಳು ಯಾವುದು ರಾಗಿ ಭತ್ತ ಇದೆಲ್ಲ ಇವುಗಳಿಗೆ ನಾವೆಲ್ಲ ತೆನೆ ಕೊಡುವಂತಹ ಬೆಳೆಗಳಿಗೆ ಪೈರು ಅಂತ ಹೇಳ್ತೀವಿ ನೇಗಿಲು ನಾಗೇ ಏತ್ವನೆ ದೀರ್ಘ ನಾ ಏತ್ವನ ದೀರ್ಘ ನೇ ಗಾಹುಸಿಗಿ ಲಾಕುಂಗುಲು ನೇಗಿಲು ನೇಗಿಲು ಅಂದ್ರೆ ಭೂಮಿಯನ್ನ ಉಳುವಂತಹ ಸಾಧನ ಪ್ರಕೃತಿ ಪಾ ಇಲ್ಲಿ ರಾ ಬರ್ತಿದೆ ಪಾ ರಾ ಪ್ರ ಕ ರುವತ್ತು ಕೃತಿ ಪ್ರಕೃತಿ ಪ್ರಕೃತಿ ಅಂದ್ರೆ ನಿಸರ್ಗ ಧನ್ಯವಾದ ಧ ನಾಗೆ ಯಾವತ್ತು ಧನ್ಯ ವಾದಿಗವಾದ ಧನ್ಯವಾದ ಕೃತಜ್ಞತೆ ಅರ್ಪಿಸುವುದು ಯಂತ್ರ ಯ ಸೊನ್ನೆ ಯ ತಾಗೆ ರಾವತ್ತು ತ್ರ ಯಂತ್ರ ಯಂತ್ರ ಅಂದ್ರೆ ಕೆಲಸ ಮಾಡುವಂತಹ ಸಾಧನ ತೋಟಗಾರಿಕೆ ತಾ ತಾ ತೋ ತಾಂಬೋತ್ತು ತೋ ದೀಗ ಟ ವಾದಿಗಗ ಕಾಗುಸಿರಿ ಕಾಗೇತ್ವ ಕೆ ತೋಟಗಾರಿಕೆ ತೋಟಗಾರಿಕೆ ಅಂದ್ರೆ ತೋಟವನ್ನ ಮಾಡುವಂತಹದ್ದು ಅಂತರ್ಜಲ ಆ ಆಗೆ ಒಂದು ಸೊನ್ನೆ ಆ ತ ಜಾಗೆ ಅರ್ಕವತ್ತು ಜ ಲ ಅಂತರ್ಜಲ ಅಂತರ್ಜಲ ಅಂದ್ರೆ ಭೂಮಿಯ ಒಳಗಿರುವಂತಹ ನೀರು ಬದು ಬಾ ದಾಗುಂಬುದು ಬದು ಬದು ಅಂತಂದ್ರೆ ಹೊಲಗದ್ದೆಗಳ ಅಂಚಿನಲ್ಲಿ ಕಟ್ಟಿರುವಂತಹ ಮಣ್ಣಿನ ದಂಡೆ ವಿಶಾಲ ವಿ ವಾಗುಸಿವಿ ಶಾದಿರ್ಘ ಶ ಲ ವಿಶಾಲ ವಿಶಾಲ ಅಂದ್ರೆ ವಿಸ್ತಾರ ಮತ್ತೊಮ್ಮೆ ನೋಡೋಣ ಕಠಿಣ ಪದಗಳು ಮಲೆನಾಡು ಪೈರು ನೇಗಿಲು ಪ್ರಕೃತಿ ಧನ್ಯವಾದ ಯಂತ್ರ ತೋಟಗಾರಿಕೆ ಅಂತರ್ಜಲ ಬದು ವಿಶಾಲ ಈಗ ಮುಂದಿನ ಮೇನ್ ಹೋಗೋಣ ನಿಮ್ಮ ಪಠ್ಯಪುಸ್ತಕದ ಪೇಜ್ ನಂಬರ್ 34 ನಿಮ್ಮ ಪಠ್ಯಪುಸ್ತಕದ ಪೇಜ್ ನಂಬರ್ 34 ಅದರಲ್ಲಿ ವಾಕ್ಯದಲ್ಲಿ ಬಿಟ್ಟಿರುವ ಸ್ಥಳಕ್ಕೆ ಸರಿಯಾದ ಪದ ತುಂಬಿ ವಾಕ್ಯದಲ್ಲಿ ಬಿಟ್ಟಿರುವ ಸ್ಥಳಕ್ಕೆ ಸರಿಯಾದ ಪದ ತುಂಬಿ ಇಲ್ಲಿದೆ ನೋಡಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಪೇಜ್ ನಂಬರ್ 34 ನೋಡೋಣ ಮೊದಲನೆಯದು ಕಿಶೋರನ ಅಜ್ಜಿಯ ಮನೆ ಡ್ಯಾಶ್ ತಪ್ಪಲಿನಲ್ಲಿದೆ ಎಲ್ಲಿದೆ ಕಿಶೋರನ ಅಜ್ಜಿಯ ಮನೆ ಎಲ್ಲಿದೆ ಕಿಶೋರನ ಅಜ್ಜಿಯ ಮನೆ ಬೆಟ್ಟದ ತಪ್ಪಲಿನಲ್ಲಿದೆ ಉತ್ತರ ಏನು ಬೆಟ್ಟದ ನೀವು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲಿ ಬರೆಯಿರಿ ಎಲ್ಲಿ ಕಿಶೋರನ ಅಜ್ಜಿಯ ಮನೆ ಡ್ಯಾಶ್ ತಪ್ಪಲಿನಲ್ಲಿದೆ ಎಲ್ಲಿದೆ ಬೆಟ್ಟದ ಬೆಟ್ಟದ ತಪ್ಪಲಿನಲ್ಲಿದೆ ಮನೆಯ ಹಿಂದಿನ ಗುಡ್ಡದಲ್ಲಿ ಡ್ಯಾಶ್ ತೋಟಗಳಿವೆ ಅಜ್ಜಿಯ ಮನೆಯ ಹಿಂದಿನ ಭಾಗದಲ್ಲಿ ಏನಿದೆ ಯಾವ ತೋಟಗಳಿದೆ ಯಾವ ತೋಟಗಳಿದೆ ಅಡಿಕೆ ತೋಟಗಳಿದೆ ಮನೆಯ ಹಿಂದಿನ ಗುಡ್ಡದಲ್ಲಿ ಡ್ಯಾಶ್ ತೋಟಗಳಿವೆ ಯಾವ ತೋಟ ಇದೆ ಅಡಿಕೆ ತೋಟ ಮಳೆ ನೀರನ್ನು ಡ್ಯಾಶ್ ಮೂಲಕ ಇಂಗಿಸುತ್ತೇವೆ ಅಜ್ಜಿ ಹೇಳ್ತಾಳಲ್ಲ ಅಲ್ಲಿ ಗುಂಡಿಗಳು ಏಕಿದೆ ಅಂತ ಕೇಳ್ತಾರೆ ಮಕ್ಕಳು ಅದಕ್ಕೆ ಅಜ್ಜಿ ಏನಂತ ಹೇಳ್ತೇವೆ ಈ ಗುಂಡಿಗಳನ್ನ ನಾವು ಇಂಗು ಗುಂಡಿಗಳಂತ ಕರಿತೀವಿ ಮಳೆ ನೀರನ್ನು ಶೇಖರಿಸಿ ಅವು ಇಂಗು ಗುಂಡಿಗಳ ಮೂಲಕ ಇಂಗಿಸ್ತೀವಿ ಇದರಿಂದ ಅಂತರ್ಜಲ ಯಾವತ್ತೂ ಬತ್ತುವುದಿಲ್ಲ ಅಂತ ತಾಯಿ ಸಾರಿ ಅಂತ ಅಜ್ಜಿ ಮಕ್ಕಳಿಗೆ ಹೇಳ್ತಾಳಲ್ಲ ಅದು ಯಾವ ಗುಂಡಿಗಳು ಸಾರಿ ಯಾವ ನೀರು ಮಳೆ ನೀರನ್ನು ಡ್ಯಾಶ್ ಮೂಲಕ ಇಂಗಿಸುತ್ತೇವೆ ಗುಂಡಿಗಳ ಅಂತ ಏನು ಗುಂಡಿಗಳ ಗುಂಡಿಗಳ ಮೂಲಕ ಆ ನೀರನ್ನು ಇಂಗಿಸ್ತೇವೆ ಇದರಿಂದ ಅಂತರ್ಜಲ ಯಾವತ್ತೂ ಬತ್ತುವುದಿಲ್ಲ ಅಂತ ಅಜ್ಜಿ ಮಕ್ಕಳಿಗೆ ಹೇಳ್ತಾ ಇರ್ತಾಳೆ ಅಜ್ಜಿ ಎಲ್ಲರಿಗೂ ಡ್ಯಾಶ್ ಹಂಚಿದಳು ಊಟ ಎಲ್ಲ ಆದ್ಮೇಲೆ ಲಾಸ್ಟಲ್ಲಿ ಅಜ್ಜಿ ಎಲ್ಲರೂ ಮಕ್ಕಳಿಗೆ ಏನ್ ಹಂಚ್ತಾಳೆ ಗೋಡಂಬಿ ಏನ್ ಕೊಡ್ತಾಳೆ ಅಜ್ಜಿ ಲಾಸ್ಟಲ್ಲಿ ಎಲ್ಲರಿಗೂ ಗೋಡಂಬಿ
ಕಿಶೋರನ ಅಜ್ಜಿಯ ಮನೆ ಡ್ಯಾಶ್ ತಪ್ಪಲಿನಲ್ಲಿದೆ ಬೆಟ್ಟದ ಮನೆಯ ಹಿಂದಿನ ಗುಡ್ಡದಲ್ಲಿ ಡ್ಯಾಶ್ ತೋಟಗಳಿವೆ ಅಡಿಕೆ ಮನೆಯ ನೀರನ್ನು ಡ್ಯಾಶ್ ಮೂಲಕ ಹಿಂಗಿಸುತ್ತೇವೆ ಗುಂಡಿಗಳ ಅಜ್ಜಿ ಎಲ್ಲರಿಗೂ ಡ್ಯಾಶ್ ಹಂಚಿದಳು ಗೋಡಂಬಿ ಇದಿಷ್ಟು ಈ ಪಾಠದಲ್ಲಿ ಬರುವ ಕೆಲವು ಬಿಟ್ಟ ಸ್ಥಳಗಳು ಮುಂದಿನ ಮೇಲೆ ನೋಡೋಣ ಹೊಂದಿಸಿ ಬರೆಯಿರಿ ಹೊಂದಿಸಿ ಬರೆಯಿರಿ ಇಲ್ಲಿ ಏನಿದೆ ನೋಡೋಣ ಆ ಪಟ್ಟಿಯಲ್ಲಿ ಎರೆಹುಳು ಕೋಕೋ ತೆನೆ ಮಳೆ ಕೊಯ್ಲು ಹಟ್ಟಿ ಗೊಬ್ಬರ ಆ ಪಟ್ಟಿಯಲ್ಲಿ ಏನಿದೆ ಹೀರೆಕಾಯಿ ಭತ್ತ ಚಾಕ್ಲೇಟ್ ರೈತ ಮಿತ್ರ ಅಂತರ್ಜಲ ಸಾವಯವ ಗೊಬ್ಬರ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿ ಏನಿದೆ ಆ ಪಟ್ಟಿಯಲ್ಲಿ ಹೀರೆಕಾಯಿ ಭತ್ತ ಚಾಕ್ಲೇಟ್ ರೈತನ ಮಿತ್ರ ಅಂತರ್ಜಲ ಸಾವಯವ ಗೊಬ್ಬರ ಈಗ ನಾವು ಇದಕ್ಕೆ ಸರಿ ಹೊಂದುವಂತ ಉತ್ತರವನ್ನ ಆ ಪಟ್ಟಿಯಲ್ಲಿ ಇರತಕ್ಕಂತ ಉತ್ತರ ಅಲ್ಲೇ ಇರುತ್ತೆ ಇದಕ್ಕೆ ಸರಿ ಹೊಂದುವಂತ ಉತ್ತರವನ್ನ ಆರಿಸಿ ಇದರಲ್ಲಿ ನೀವು ಬರೆಯಬೇಕು ನೋಡೋಣ ಎರೆಹುಳು ಎರೆಹುಳು ಅನ್ನೋದು ಏನು ಹೀರೆಕಾಯಿ ಭತ್ತ ಚಾಕ್ಲೇಟ್ ರೈತನ ಮಿತ್ರ ಅಂತರ್ಜಲ ಸಾವಯವ ಗೊಬ್ಬರ ಯಾವುದು ಸರಿಯಾದ ಉತ್ತರ ಎರೆಹುಳು ಅನ್ನೋದು ಯಾರದ ಮಿತ್ರ ರೈತನ ಮಿತ್ರ ಸರಿಯಾದ ಉತ್ತರ ಏನು ರೈತನ ಮಿತ್ರ ಎರೆಹುಳು ರೈತನ ಮಿತ್ರ ಎರಡನೇದು ಕೋಕೋ ಕೋಕೋ ಅನ್ನೋದು ಏನು ಕೋಕೋ ಹಣ್ಣು ಯಾವಕ್ಕೆ ತಯಾರಿಸ್ತಾರೆ ಕೋಕೋ ಹಣ್ಣನ್ನ ಚಾಕ್ಲೇಟ್ ಎಲ್ಲಿದೆ ಉತ್ತರ ಚಾಕ್ಲೇಟ್ ತೆನೆ ತೆನೆಗೆ ಸರಿಯಾದ ಉತ್ತರ ಏನು ತೆನೆ ಅಂತಂದ್ರೆ ಏನು ತೆನೆ ಬರುವಂತಹ ಬೆಳೆ ಯಾವುದಿದೆ ಇಲ್ಲಿ ತೆನೆ ಬರುವಂತಹ ಬೆಳೆ ಯಾವುದು ಭತ್ತ ಇಲ್ಲಿ ಯಾವುದಿದೆ ಉತ್ತರ ಭತ್ತ ಮಳೆ ಕೊಯ್ಲು ಮಳೆ ಕೊಯ್ಲು ಅಂತಂದ್ರೆ ಏನು ಅಂತರ್ಜಲ ಮಳೆ ಕೊಯ್ಲು ಅಂತರ್ಜಲ ಯಾವುದು ಸರಿಯಾದ ಉತ್ತರ ಅಂತರ್ಜಲ ಹಟ್ಟಿ ಗೊಬ್ಬರ ಹಟ್ಟಿ ಗೊಬ್ಬರ ಅಂದ್ರೆ ಸಾವಯವ ಗೊಬ್ಬರ ಹಟ್ಟಿ ಗೊಬ್ಬರ ಸಾವಯವ ಗೊಬ್ಬರ ಹಟ್ಟಿ ಗೊಬ್ಬರ ಸಾವಯವ ಗೊಬ್ಬರ ಎರೆಹುಳು ಸರಿಯಾದ ಉತ್ತರ ರೈತನ ಮಿತ್ರ ಕೋಕೋ ಚಾಕ್ಲೇಟ್ ತೆನೆ ಭತ್ತ ಮಳೆ ಕೊಯ್ಲು ಅಂತರ್ಜಲ ಹಟ್ಟಿ ಗೊಬ್ಬರ ಸಾವಯವ ಗೊಬ್ಬರ ಇದಿಷ್ಟು ಹೊಂದಿಸಿ ಬರೆಯಿರಿ ಇನ್ನು ಉಳಿದ ಭಾಷಾ ಚಟುವಟಿಕೆಯನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳಿಯೋಣ ಧನ್ಯವಾದಗಳು